ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ರಬಿಕಾ. ಮೊದಲಿಗೆ ಮುಖ್ಯಾಂಶಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕ್ಷೇತ್ರ ಮೈಲಾರ ಮಲ್ಲಣ್ಣ ದೇವಸ್ಥಾನದ ಜಾತ್ರಾ ಮಹೋತ್ಸವ. ಜಿಲ್ಲಾಡಳಿತ ವತಿಯಿಂದ ವಿಶ್ವ ವಿಕಲಚೇತನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಂಗವಿಕಲರ ಸಮಿತಿ ವತಿಯಿಂದ ಮನವಿ ಪತ್ರ ಸಲ್ಲಿಕೆ. ಅನುದಾನರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ವತಿಯಿಂದ ಸುದ್ದಿಗೋಷ್ಠಿ. ನಗರದ ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟ. ಓಲ್ಡ್ ಸಿಟಿ ರಸ್ತೆ ಕಾಮಗಾರಿ, ಇಂದು ರಸ್ತೆ ಅಗಲೀಕರಣ, ಕಾಮಗಾರಿ ಪೂರ್ಣ, ಕಳಪೆ ಮಟ್ಟ. ವಾರ್ತೆಯ ವಿವರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ಷೇತ್ರ ಮೈಲಾರ ಮಲ್ಲಣ್ಣ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಲ್ಲಕ್ಕಿ ಉತ್ಸವ, ನಂದಿ ಮೇಲೆ, ಆನೆಯ ಮೇಲೆ ಮತ್ತು ಕುದುರೆಯ ಮೇಲೆ ದೇವರ ಮೆರವಣಿಗೆ ಹಾಗೂ ಪೂಜೆ ಪುನಸ್ಕಾರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಮಹೋತ್ಸವದಲ್ಲಿ ಭಕ್ತ ಸಾಗರವು ಹೆಚ್ಚಿನ ಸಂಖ್ಯೆಯಲ್ಲಿ ಹರಿದು ಬಂತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಕ್ಷೇತ್ರ ಮೈಲಾರ ಮಲ್ಲಣ್ಣ ದೇವಸ್ಥಾನದ ಜಾತ್ರಾ ಮಹೋತ್ಸವ ಆಚರಣೆಯನ್ನು ಹಮ್ಮಿಕೊಂಡಿದ್ದು, ಪ್ರಯುಕ್ತ ಮದುವೆ ಉತ್ಸವ, ಪಲ್ಲಕ್ಕಿ ಉತ್ಸವ, ದೇವರ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಾಯಿತರ ಮರಣದ ವಿಜಯದ ಪ್ರತೀಕವಾಗಿಯೇ ದೇವಸ್ಥಾನದ ಸುತ್ತಲೂ ಕೊಬ್ಬರಿ ಹಾಗೂ ಭಂಡಾರದ ಮಿಶ್ರಣವನ್ನು ಹಾರಿಸುತ್ತಾ ಏಳು ಕೋಟೆ ಉಗೆ ಉಗೆ ಎಂದು ದೇವರ ದರ್ಶನ ಪಡೆಯುವುದೇ ಇಲ್ಲಿನ ದೇವಸ್ಥಾನದ ವಿಶೇಷತೆಯಾಗಿದೆ. ದೇವಸ್ಥಾನದ ಆಚಾರ್ಯರಾದ ಆಕಾಶ್ ಯೋಗಿಯವರು ಮಾತನಾಡಿ, ತಿಂಗಳ 5 ವಾರ ದೇವರ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರಗಳಿಂದ ಲಕ್ಷಾಂತರ ಭಕ್ತರು ಪಲ್ಲಕ್ಕಿ ಉತ್ಸವದಲ್ಲಿ ಭಾಗವಹಿಸಿ ಪುನೀತರಾಗುತ್ತಾರೆ. ಭಂಡಾರ ಹಣೆಯ ಮೇಲೆ ಲೇಪಿಸುವುದರಿಂದ ಒಳ್ಳೆಯದಾಗುತ್ತದೆ ಎನ್ನುವ ಪ್ರತೀತಿ ಹೊಂದಿದೆ. ಇವತ್ತು ಮಲ್ಲಯ್ಯನ ಪಾಲಕಿ ಒಂದು ತಿಂಗಳ ಜಾತ್ರೆಯಲ್ಲಿ 5 ಬಾರಿ ದೇವರ ಪಲ್ಲಕ್ಕಿಯನ್ನು ನಡೆಯುತ್ತಿದ್ದು, ಇವತ್ತಿನ ದಿನ ಸಾಯಂಕಾಲ ರಾತ್ರಿ 9 ಗಂಟೆಗೆ ದೇವರ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಹಾಗಾಗಿ ಇಲ್ಲಿ ಸುಮಾರು ಲಕ್ಷಾಂತರ ಜನರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆದು ಪಾವನರಾಗುತ್ತಾರೆ. ನೆರೆಯ ಆಂಧ್ರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಹೀಗೆ ಸುತ್ತ ಹಲವಾರು ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಇವತ್ತಿನ ದಿನ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಇಲ್ಲಿ ವಿಶೇಷವೆಂದರೆ ಕೊಬ್ಬರಿ ಮತ್ತು ಭಂಡಾರ ಮಿಶ್ರಣ ಮಾಡಿ ದೇವಸ್ಥಾನದ ಸುತ್ತ ಶಿವಮಲ್ಲಾರಿ ಇಳಿಕೋಟ್ ಇಳಿಕೋಟ್ ಉಗೆ ಎಂದು ಹಾರಿಸುತ್ತಾರೆ. ಮೈಲಾರ ಮಲ್ಲಣ್ಣ ಶಿವನ ಅವತಾರ, ಇವರೊಬ್ಬರು ಅವರ ಹೆಂಡತಿಯರು ಗಂಗಮ್ಮ ಮಾಳಮ್ಮ ಅಂಥೇಳಿ, ಇವರಿಗೆ ಮಹಾರಾಷ್ಟ್ರನಲ್ಲಿ ಖಂಡೋಬ ಅಂತಾರೆ, ಕರ್ನಾಟಕದಲ್ಲಿ ಮೈಲಾರ ಮಲ್ಲಣ್ಣ ಅಂತಾರೆ. ಮಲ್ಲಹಾಸುರ ಮಣಿಕಾಸುರ ಎಂಬ ದೈತ್ಯರಿಗೆ ಸಂಹಾರ ಮಾಡೋಕ್ಕೋಸ್ಕರ ಸಾಕ್ಷಾತ್ ಪರಮಾತ್ಮನೇ ಮಾರ್ಥಾಂಡ ಭೈರವನ ಒಂದು ಅವತಾರವನ್ನು ತಾಳಿ ಮೈಲಾರದಲ್ಲಿ ನೆಲೆಸಿ ಮಲ್ಲಹಾಸುರ ಮಣಿಕಾಸುರ ಎಂಬ ದೈತ್ಯರ ಒಂದು ವಧೆಯನ್ನು ಮಾಡಿ ಒಂದು ವಿಜಯದ ರೂಪದಲ್ಲಿ ಕೊಬ್ಬರಿ ಭಂಡಾರವನ್ನು ಮಿಶ್ರಣ ಮಾಡಿ ಇಳಿಕೋಟ್ ಇಳಿಕೋಟ್ ಉಗೆ ಎಂದು ಆ ಒಂದು ದಿನ ಹಾರಿಸಿದಕ್ಕೋಸ್ಕರ ಇವತ್ತಿಗೂ ಕೂಡ ಒಂದು ದೈತ್ಯರ ವಿರುದ್ಧ ದೇವತೆಗಳು ವಿಜಯವನ್ನು ಸಾಧಿಸಿದರು ಎಂಬ ಒಂದು ಪ್ರತೀಕವಾಗಿ ಇಂದಿಗೂ ಕೂಡ ದೇವಸ್ಥಾನದ ಸುತ್ತ ಕೊಬ್ಬರಿ ಭಂಡಾರವನ್ನು ಮಿಶ್ರಣ ಮಾಡಿ ಶಿವಮಲ್ಲಾರಿ ಇಳಿಕೋಟ್ ಇಳಿಕೋಟ್ ಉಗೆ ಎಂದು ಭಕ್ತಾದಿಗಳು ಹಾರಿಸುತ್ತಾರೆ. ಅದೇ ರೀತಿ ಯುದ್ಧದಲ್ಲಿ ಆದಂತಹ ಗಾಯವನ್ನು ವಾಸಿ ಮಾಡಲು ಮೈಲಾರಲಿಂಗ ತನ್ನ ಸೈನಿಕರಿಗೆ ಅರಿಶಿನವನ್ನು ಹಚ್ಚಿದ ಕೂಡಲೇ ಅವರಿಗೆ ಆದಂತಹ ಗಾಯವೆಲ್ಲ ವಾಸಿಯಾಯಿತು. ಹಾಗಾಗಿ ಈ ಒಂದು ಭಂಡಾರ ನಮ್ಮ ಹಣೆಯ ಮೇಲೆ ಹಚ್ಚಿಕೊಂಡರೆ ಯಾವುದೇ ಒಂದು ರೋಗ ರುಜಿನೆ ಬರುವುದಿಲ್ಲ, ಯಾವುದೇ ಒಂದು ರೋಗ ಇರಲಿ ಎಲ್ಲವೂ ಕೂಡ ಮಾಯವಾಗುತ್ತವೆ ಎನ್ನುವ ಒಂದು ನಂಬಿಕೆ. ದರ್ಶನಕ್ಕೆಂದು ಬಂದ ರಾಜ್ಕುಮಾರ್ ಪಾಟೀಲರು ಮಾತನಾಡಿ, ಒಂದು ತಿಂಗಳ ಜಾತ್ರೆಯಲ್ಲಿ ಪ್ರತಿ ರವಿವಾರದಂದು ಪಲ್ಲಕ್ಕಿ ಮೆರವಣಿಗೆ ನಡೆಯುತ್ತದೆ. ಹರಕೆ ಹೊತ್ತವರು ಹರಕೆ ಪೂರ್ಣವಾದ ನಂತರ ದೇವರಿಗೆ ಕುದುರೆ ಅರಿಶಿನ ಭಂಡಾರವನ್ನ ಅರ್ಪಿಸುತ್ತಾರೆ, ದೇವರ ದರ್ಶನವನ್ನ ಪಡೆಯುತ್ತಾರೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಮಹಿಳೆಯರು ಉಪಸ್ಥಿತರಿದ್ದರು. ಹಲೋ 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 ಹಲೋ
ಆಂಧ್ರ ಮತ್ತು ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ರಾಜ್ಯದಿಂದ ಲಕ್ಷಾಂತರ ಭಕ್ತರು ಬಂದು ದರ್ಶನ ಮಾಡ್ತಾರೆ. ಇವತ್ತು ದಿವಸ ಪ್ರತಿ ಒಂದು ತಿಂಗಳ ಜಾತ್ರೆಯಲ್ಲಿ ಐದು ಯಾವ ವರ್ಷ ಐದು ಬರ್ತಾವೆ, ಯಾವ ವರ್ಷ ನಾಲ್ಕು ಬರ್ತಾವೆ ರೀ. ಅದರ ನಂತರ ಸಂಡೆ ಪಾಲ್ಕಿ ಮರೀತದೆ ರೀ. ಪಾಲ್ಕಿ ನಂತರ ಭಕ್ತಾದಿಗಳು ಬಂದು ನೆವದಿ ಮಾಡೋದು, ತೆಂಗುಳೋದು, ಕಾಯಿ ಕರ್ಪೂರ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಪುನೀತರಾಗ್ತಾರೆ. ಭಕ್ತರು ಏನು ಆಸೆ ಹರಕೆನ ಇರ್ತಾವೆ ತೀರಿಸಿ ಅವರು ಹರಕೆ ಪೂರೈಸ ಇದ್ಮ್ಯಾಕೆ ಅರ್ಶಿಣ ಮತ್ತು ಭಂಡಾರ ಹರಿಸ್ತಾರೆ. ಯಾರು ಹರಕೆ ಇದ್ದವ್ರು ಕುದುರೆ ಏರಿಸ್ತಾರೆ, ಯಾರು ಹರಕೆ ಇದ್ದವ್ರು ಘಂಟೆ ಏರಿಸ್ತಾರೆ, ಯಾರು ಕಂಟ್ಲೆ ಬಿಡ್ತಾರೆ, ಹಿಂಗೆ ಏರಿಸ್ತಾರೆ ಸರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೀದರ್ ಮತ್ತು ವಿಕಲಚೇತನರಿಗಾಗಿ ಶ್ರಮಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ತಾಲೂಕಾ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಭಾರತ್ಭಾಯ್ ಶರೀಕರ್ ಅವರು ನೆರವೇರಿಸಿದರು. ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಕಚೇರಿ ಮೈದಾನ ಮೈಲೂರಿನಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಭಾರತ್ಭಾಯ್ ಶರೀಕರ್ ಅವರು ಉದ್ಘಾಟಿಸಿದರು. ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡಿ, ಮುಖ್ಯಮಂತ್ರಿಗಳು ದಿನಾಂಕ 12-13ರಂದು ಬೀದರ್ ಆಗಮಿಸಲಿದ್ದು, ನಿಮ್ಮ ಬೇಡಿಕೆ ಸಮಸ್ಯೆಗಳನ್ನು ಅವರ ಮುಂದಿಡುತ್ತೇನೆ. ಜಿಲ್ಲೆಯಲ್ಲಿ ಸರ್ಕಾರಿ ಅಂಗವಿಕಲರ ನೌಕರರ ಭವನ ನಿರ್ಮಾಣಕ್ಕಾಗಿ ಹೆಚ್ಚು ಒತ್ತು ನೀಡುವುದಾಗಿ ನೂತನ ಯೋಜನೆಯಡಿ ನೂತನ ಮಂಡಳಿ ನಿರ್ಮಾಣ ಮಾಡಿಕೊಡುವುದಾಗಿ ಹೇಳಿದರು. ಜನ ಇದರ ಪೊಲಿಟಿಕಲಿ ಇಲ್ಲಿ ಪಾಲಿಟಿಕ್ಸ್ ಮಾಡಬಾರ್ದು, ಇದು ಗೌರ್ಮೆಂಟ್ ಕಾರ್ಯಕ್ರಮ ಇದೆ. ಪಾಲಿಟಿಕ್ಸ್ ಮಾಡ್ಬೇಕಂದ್ರೆ ಸಪ್ರೇಟ್ ಏನ್ ಮಾಡ್ತೀರಿ, ಯಾರ ಮನೆ ಹತ್ರ ಧಂದ ಮಾಡ್ತೀರಿ, ಯಾವ ಪಾರ್ಟಿ ಹತ್ರ ಮಾಡ್ತೀರಿ, ಅದು ಮಾಡ್ಬೇಕು. ಬಟ್ ಇದು ಗೌರ್ಮೆಂಟ್ ಕಾರ್ಯಕ್ರಮ ಇದೆ. ಈಗ ನೋಡಿ, ಫಸ್ಟ್ ಕೇಳ್ಕೊರಿ ಏನ್ ಮಾಡ್ತೀರಿ ಅದು ಸಪ್ರೇಟ್ ಮಾತಾಡ್ರಿ. ಈ ಕಾರ್ಯಕ್ರಮ ಗೌರ್ಮೆಂಟ್ ಕಾರ್ಯಕ್ರಮ ಇದೆ, ಗೌರ್ಮೆಂಟ್ ಲಿಂದ ಏನ್ ಸಪೋರ್ಟ್ ಮಾಡ್ಲತ್ತಿದ್ದೆವು ಆ ಸಪೋರ್ಟ್ಗೆ ಯಾರು ಇವ್ರು ಬಂದಿಲ್ಲ, ಎಂ ಪಿ ಬಂದಿಲ್ಲ, ಎಂ ಪಿ ಮನೆಯಲ್ಲಿ ಧನ ಮಾಡ್ರಿ, ಎಂ ಎಲ್ ಸಿ ಬಂದಿಲ್ಲ, ಎಂ ಎಲ್ ಸಿ ಮನೆಗೆ ಧನ ಮಾಡ್ರಿ, ಒಬ್ಬರ ಮಂತ್ರಿ ಅಂತ ಇಲ್ಲ, ಎಲ್ಲರೂ ಮನೆಗೆ ಧನ ಮಾಡಿ, ಯಾರ್ಯಾರು ಬಂದಿಲ್ಲ ಅವ್ರ ಮನೆ ನಡೆತಾ ಹೋಗಿ ಧನ ಮಾಡಿ ನಾನು ಬರ್ತೇನೆ ಅವ್ರ ಜೊತೆಗೆ, ನಿಮ್ ಜೊತೆಗೆ. ಬರೇ ಒಂದು ಮಂತ್ರಿ ಅಂತ ಇಲ್ಲ, ಎಲ್ಲರೂ ಜವಾಬ್ದಾರಿ ಇದೆ ಇದರಲ್ಲಿ. ಎಲ್ಲರೂ ಪೊಲಿಟಿಷಿಯನ್ ಅಂದ್ರು, ಎಲ್ಲರೂ ಎಂ ಎಲ್ ಸಿ ಇರ್ಲಿ, ಎಂ ಪಿ ಇರ್ಲಿ, ಎಂ ಎಲ್ ಎ ಇರ್ಲಿ, ಮಿನಿಸ್ಟರ್ ಇರ್ಲಿ, ಎಲ್ಲರಿಗೆ ಅಷ್ಟೇ ಅಧಿಕಾರ ಇದೆ, ಎಲ್ಲರೂ ಇರ್ಬೇಕು ಈ ಕಾರ್ಯಕ್ರಮದಲ್ಲಿ. ಈ ನಿಮ್ ಸಲಕ ಹೋರಾಟ ಮಾಡ್ಲಿಕ್ಕೆ ಒಬ್ಬರಿಬ್ಬರು ಇಲ್ಲ, ಎಲ್ಲರೂ ಹೋರಾಟ ಮಾಡ್ಬೇಕು, ಎಲ್ಲರೂ ನಿಮ್ಮ ಫಂಕ್ಷನ್ ಅಲ್ಲಿ ಇರ್ಬೇಕು. ಅದ್ರ ಸಲಕ್ಕೆ ಇನ್ನ ಯಾರ್ಯಾರು ಬಂದಿಲ್ಲ ಅಂದ್ರೆ ಅವ್ರಿಗೆ ಪಾಠ ಕಲ್ಸ್ರಿ ನೀವು. ಅವಾಗ ಎಲ್ಲೋ ಎಲ್ಲೋ ಇರ್ತೀರಿ, ಏನೇನೋ ಮಾತಾಡ್ತೀರಿ, ಅದು ಒಂದು ಕೆಲಸ ಆಗ್ಲಿ. ಇವತ್ತು ಒಂದು ಗೌರ್ಮೆಂಟ್ ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಗೆ ಮುಖ್ಯಮಂತ್ರಿಗೆ ನಾನು ನಿಮ್ ಎಲ್ಲರಿಗೆ ಭೇಟಿ ಮಾಡಿಸ್ತೇನೆ. ಮುಖ್ಯಮಂತ್ರಿ 12-13 ಬರ್ಲತ್ತಾರೆ, ತಮ್ಮದು ಸಮಸ್ಯೆ ಎಲ್ಲರೂ ಬರ್ಕೊಟ್ಟಿದ್ರೆ ಈ ಸಮಸ್ಯೆನಲ್ಲಿ ನಿಜವಾಗ್ಲೂ 3%-5% ಗೌರ್ಮೆಂಟ್ ಜಿಯೋ ಆಗಿದೆ. ಈಗ 8% ಜಾಸ್ತಿ ಆಗಿದೆ, ಅದು ಇಂಪ್ಲಿಮೆಂಟ್ ಆಗ್ಬೇಕು. ಆ ಇಂಪ್ಲಿಮೆಂಟ್ ಸಲಗೆ ಮುಖ್ಯಮಂತ್ರಿಗೆ ನೀವು ಎಲ್ಲರೂ ಭೇಟಿ ಆಗ್ಬೇಕು. ಆ ದಿವಸ ನಿಜವಾಗ್ಲೂ ಸಮಸ್ಯೆ ಏನಿದೆ ಅಂದ್ರೆ ನಿಮ್ದು ಹೌಸಿಂಗ್ ಸಲಗೆ ಮನೆ ಸಲಗೆ ಸುಮಾರು ಸಲ ನೀವು ಹೋಗಿ ಭೇಟಿ ಮಾಡಿದರೆ ಅದು ಆಗಿಲ್ಲ ಅಂತ. ಇನ್ನ ಒಂದು ಸಮಸ್ಯೆ, ನಿಮಗೆ ಭವನ್ ಆಗಿಲ್ಲ. ಇದು ಸುಮಾರು ಯೋಜನೆಯಲ್ಲಿ ಸಪ್ರೇಟ್, ನನ್ನ ಯೋಜನೆ ಪ್ರಕಾರ ನಿಮಗೆ ಒಂದು ಸಪ್ರೇಟ್ ಮಂಡಳಿ, ಒಂದು ಕಾರ್ಪೊರೇಷನ್ ಸಪ್ರೇಟ್ ಆಗ್ಬೇಕು ಇದ್ರಿಗೆ, ಸ್ಟೇಟ್ ಲೆವೆಲ್ ಕಾರ್ಪೊರೇಷನ್ ಆಗ್ಬೇಕು. ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಅಧಿಕಾರಿಗಳಾದ ಪಾಂಡುರಂಗ್ ಅವರು ಮಾತನಾಡಿ, ಶಾಸಕರ ಮುಂದೆ ಹಲವು ಬೇಡಿಕೆಗಳನ್ನಿಟ್ಟರು. ಅಂಗವಿಕಲರ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸಬೇಕು, ಅಂಗವಿಕಲರ ಭವನ ನಿರ್ಮಾಣಕ್ಕಾಗಿ ಅನುದಾನ ಬಿಡುಗಡೆ ಮಾಡುವುದಾಗಿ ಹೇಳಿದರು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 2,500 ಸ್ಕೂಲ್ಸ್ ಇದಾವ ನಾರ್ಮಲ್ ಮಕ್ಕಳಿಗಾಗಿ ಇಡೀ ಜಿಲ್ಲೆಯಲ್ಲಿ. ನಮ್ಮ ಅಂಗವಿಕಲರು ಬರೀ 5-6 ಸ್ಕೂಲ್ ಅಷ್ಟೇ ಇದ್ದಾವ. ಅವ್ರಿಗೆ ಯಾವ ತರದ ಸೆಕ್ಯೂರಿಟಿ ಇಲ್ಲ, ಯಾವ ಥರ ಸೌಲಭ್ಯಗಳು ಇಲ್ಲ. ಅದಕ್ಕೆ ನಾನು ಸಂಜೆ ಅವರಿಗೆ ನಾವು ಮಾತಾಡ್ತಾ ಬಯಸ್ತಾ ಇದ್ದೀನಿ. ಅವರ ವ್ಯಾಪ್ತಿಯಲ್ಲಿ ಬರೋಂಥ ಸೈಟ್ಗಳಿದ್ದಾವ, ಅದರಲ್ಲಿ ಗೌರ್ಮೆಂಟ್ ಎಲ್ಲ ಕಾರ್ಯಕ್ರಮದಲ್ಲಿ 3% ರಿಸರ್ವ್ ಮಾಡಲಾಗಿದೆ. ಅದಕ್ಕೆ ತಾವು ಸೈಟ್ ಕೊಡುವಾಗ ಅಂಗವಿಕಲರಿಗೆ 100ರಲ್ಲಿ 3 ಸೈಟ್ ಕಂಪಲ್ಸರಿ ಮ್ಯಾಂಡೇಟರಿ ಇದೆ. ಇಟ್ ಈಸ್ ಎ ಮ್ಯಾಂಡೇಟರಿ, ಮಾಡಲೇಬೇಕಂತಿದೆ. ಅದಕ್ಕೆ ಆಟ್ನಲ್ಲಿ ತಾವು ಕೆಲವು NGO ಸೈಟ್ ಕೊಡ್ಬೋದು. ಮತ್ತು ಶಾಸಕರ ಮೂಲಕ ಒಂದು ಮನವಿ,
ಈ ನಡೆಸಿದಂತ ಸಂಸ್ಥೆಗೆ ಸರ್ಕಾರ ಯಾಕೆ ಅನ್ನ ಕೊಡಬಾರ್ದು ಸ್ಟಾಫ್ ಜನರಿಗೆ? ಅದೊಂದು ಕೆಲಸ ಒಳ್ಳೆ ಆಗಲಿ ಅಂತ ನಾನು ಮಂತ್ರಿ ಮುಂದೆ ಹೇಳ್ದಕ್ಕ ಮನಸ್ಸು ಬಯಸ್ತಾ ಇದ್ದೆ, ಬಟ್ ಅದು ಆಗಿಲ್ಲ. ಬಟ್ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಮೂಲಕ ಹೋಗ್ಲಿ ಅದು ಮೆಸೇಜ್, ಲೆಟ್ ಇಟ್ ಸ್ಟಾರ್ಟ್ ಫ್ರಮ್ ಬೀದರ್. ಈ ಗುಲ್ಬರ್ಗಾ ಡಿವಿಜನ್ಲಿ ಒಂದು 30 ಸಂಸ್ಥೆಗಿಂತ ಹೆಚ್ಚು ಸಂಸ್ಥೆಗಳು ಇಲ್ಲ ಗುಲ್ಬರ್ಗಾ ಡಿವಿಜನ್ನಲ್ಲಿ. ಈ ಸಂಸ್ಥೆಗೆ ಯಾವ ಥರದ ಸೌಲಭ್ಯಗಳಿಲ್ಲ, ಸೆಕ್ಯೂರಿಟಿ ಇಲ್ಲ, ಆ ಕೆಲಸಗಾರರಿಗೆ ಯಾವ ಥರದ ಒಂದು ಭವಿಷ್ಯ ಇಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಲಿ ಅಂತ ನಾನು ಹೇಳಿ. ಮನವಿ ಪತ್ರ ಸಲ್ಲಿಸಿದ ಮನವಿಗಾರರು ಮಾತನಾಡಿ, ನಮ್ಮ ಸಮಾಜದವರನ್ನ, ನಮ್ಮ ಅಂಗವಿಕಲರನ್ನ ತುಂಬಾ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ನಗರಸಭೆ ವತಿಯಿಂದ ನಿರ್ಮಾಣ ಮಾಡಿರುವ ಮನೆಗಳನ್ನ ನಗರ ವ್ಯಾಪ್ತಿಯಲ್ಲಿರುವ ಅಂಗವಿಕಲರಿಗೆ ಕೂಡಲೇ ವಿತರಿಸಬೇಕು. ನಮ್ಮ ಬೇಡಿಕೆ ಕೂಡಲೇ ಈಡೇರಿಸದಿದ್ದಲ್ಲಿ ಸಚಿವರ ಮನೆಯ ಮುಂದೆ ಧರಣಿ ಕೊಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸಂಜಯ್ ಜಾಗೀರ್ದಾರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಈರಣ್ಣ ಎಸ್ ಪಾಂಚಾಳ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ವಿಕಲಚೇತನರು ಉಪಸ್ಥಿತರಿದ್ದರು. ಕ್ರಿಯಾಶೀಲರಾಗಿರ್ತಕ್ಕಂತ ಒಬ್ಬ ವಿಕಲಚೇತನ ಕಲ್ಯಾಣ ಅಧಿಕಾರಿಗಳು ನಮ್ಮಲ್ಲಿ ಬಂದಿದ್ದಾರೆ. ಅದಕ್ಕಾಗಿ ಇಂತಹ ಐತಿಹಾಸಿಕ ಕಾರ್ಯಕ್ರಮ ನಮ್ಮಲ್ಲಿ ನಡೀತಾ ಇದೆ. ಬಂಧುಗಳ ನನ್ನ ಹೆಸರು ಮಹೇಶ್ವರ್, ನಾನು ಆಶಾ ಕಿರಣ ಮಕ್ಕಳ ಪಾಠಶಾಲೆ. ಮೊದಲನೇದಾಗಿ ಡಿಜೆ ಧ್ವನಿ, ಅದೇ ರೀತಿಯಲ್ಲಿ ಮೆಸೇಜ್ ಟೌನ್ ಸಂಸಂಗ್ ಅದೇ ರೀತಿಯಾಗಿ ನಾವು ಕಾರ್ ರಿವರ್ಸ್ ತಗೊಳ್ತೀವಲ್ಲ, ಅವಾಗ ಯಾವ ಥರ ಬರ್ತದೆ ಅಂತ ಮಾಡಿ ತೋರಿಸ್ತೀನಿ. ಸರ್ಕಾರ ವಿವಿಧ ಯೋಜನೆಗಳು ಅಂತ ತಲುಪ್ತಾ ಇಲ್ಲ. ಅದಕ್ಕ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಬಂದ್ರು, ನಮ್ಮ ಸಮಸ್ಯೆ ಏನದ ಅಂತ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳ ಗಮನದಲ್ಲಿ ತಗೊಂಡು ನಮ್ಮ ಅಂಗವಿಕಲ ವಿವಿಧ ಸಂಸ್ಥೆಗಳಿಗೆ ಸ್ಪಂದಿಸಬೇಕು. ಈ ನಮ್ಮ ಮನೆ ಪತ್ರವನ್ನು ನಮ್ಮ ಬೀದರ್ ಉತ್ತರ ಶಾಸಕರ ನೇತೃತ್ವದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಮನವಿ ಪತ್ರವನ್ನು ಕೊಡ್ತೇವೆ. ಈ ಮನವಿ ಪತ್ರವನ್ನು ಸ್ವೀಕರಿಸಿಕೊಂಡು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ವಿಳಂಬವಾದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಯ ಮುಂದೆ ಧರಣಿ ಮಾಡ್ತೇವೆ ಅಂತ ಈ ಸಭೆಯಲ್ಲಿ ಮಾನ್ಯ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಅನವರ್ಸರಿ ಹೇಳಿದೆವು. ಗ್ರಾಮ ಪಂಚಾಯತ್ನಲ್ಲಿ ಈಗಾಗಲೇ 2011 ಸಾಲಿನಲ್ಲಿ 2500 ಜನರು ಮನೆಗಳು ಬಿಡುಗಡೆ ಆಗಿದೆ. ಒಂದೆರಡು ಕಂತಿನ ಮನೆಗಳು ಬಿಲ್ ಕೊಟ್ಟಿದ್ರಿ, ಇನ್ನೊಬ್ರು ಆಗಿದೆ ಕೊಡ್ತೀರಿ, ಆದ್ರೆ ನಮ್ಮ ಅಂಗವಿಕಲರು ಯಾಕೆ ಮನೆ ಬಿಲ್ ಕೊಡ್ತಾ ಇಲ್ಲ? ಸಂಬಂಧಪಟ್ಟು ಕೊಟ್ಟಿದ್ವು. ಮಾನ್ಯ ಮುಖ್ಯಮಂತ್ರಿಗಳು 1000 ಕೋಟಿ ಹಣ ಬಿಡುಗಡೆಯಾಗಿ ಬೀದರ್ ಬಂದ್ರು, ಬಂದ ನಮ್ಮ ಮನೆ ಪತ್ರ ಕೊಟ್ಟೆ ಓದ್ಬಿ ಕೊಟ್ಟ ಕೂಡಲೇ ನಾವು ಸಮಸ್ಯೆಗೆ ಸ್ಪಂದಿಸಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೆ ನಮ್ಮ ಅಂಗವಿಕಲ ಮನೆ ಬಿಲ್ ಆಗಿಲ್ಲ. ಈಗ ಚಿಟ್ಟವಾಡಿಯಲ್ಲ ಮನೆಗಳಾಗ್ಯಾವ, ನಮ್ಗೆ ಕೀಲಿ ಹಾಕು ಅಂತ ಹೇಳಿದ್ರು ಜಿಲ್ಲಾಡಳಿತ ಹೇಳಿತು. ಆದ್ರೆ ನಾವು ಕೀಲಿ ಹಾಕೊಂಡು ಕೀಲಿ ಹೊಡೆದಾಕಿ ಯಾರು ತೋಲ್ ಬಲದ ಯಾರು ದುಡ್ಡಿನ ಬಲದ ಅಂತ ವ್ಯಕ್ತಿಗಳು ಇವತ್ತಿನ ಮನೆಗೆ ಹೋದ್ರ ನಮ್ಮ ಅಂಗವಿಕಲರಿಗೆ ಏನಂತ ನುಗ್ಗಿ ಹಾಕಿ ಇವತ್ತು ಕೀಲಿ ಹಾಕಿ ಬೇರೆ ಹೋದ್ರ ಅವನು ಕೂಡಲೇ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಅಂಗವಿಕಲರಿಗೆ ಕೂಡಲೇ ವಿತರಣೆ ಮಾಡ್ಬೇಕಂತ ನಮ್ಮ ಸಚಿವರಿಗೆ ಬೀದರ್ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಬಂದಿದ್ದಾರೆ, ನಮ್ಮ ಸಂತೋಷ ವಿಷಯ. ಕಲ್ಯಾಣ ಕರ್ನಾಟಕ ಅನುದಾನರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘ ಬೀದರ್ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷರಾದ ಬಸವರಾಜ್ ಭರಶೆಟ್ಟಿಯವರು ಮಾತನಾಡಿ, ಅನುದಾನಿತ ಶಾಲಾ ಮಕ್ಕಳಿಗೆ ನೀಡುವ ಎಲ್ಲ ರೀತಿಯ ಸೌಲಭ್ಯಗಳನ್ನು, ಅಂದರೆ ಉಚಿತವಾಗಿ ಪಠ್ಯಪುಸ್ತಕ, ನೋಟ್ಬುಕ್, ಸಮವಸ್ತ್ರ, ಬಿಸಿಯೂಟ, ಕ್ಷೀರಭಾಗ್ಯ ಮತ್ತು ಬೈಸಿಕಲ್ ಇತ್ಯಾದಿಗಳನ್ನು ಅನುದಾನರಹಿತ ಶಾಲಾ ಮಕ್ಕಳಿಗೂ ವಿತರಿಸಲಾಗುವುದು. ಅಲ್ಲದೆ ಖಾಸಗಿ ಮಕ್ಕಳ ಸಮಸ್ಯೆಗಳ ಪರಿಹಾರದ ಬಗ್ಗೆ ಚಿಂತಿಸದಿರುವುದರಿಂದ ಹಲವು ಕನ್ನಡ ಮಾಧ್ಯಮದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕಣ್ಣು ಮುಚ್ಚುವ ಹಂತಕ್ಕೆ ಬಂದಿವೆ ಎಂದು ಮಾತನಾಡಿದರು.
ಅನುದಾನರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ಅಧ್ಯಕ್ಷರಾದ ಭರಶೆಟ್ಟಿ ಅವರು ಮಾತನಾಡಿ, ದಿನಾಂಕ 12/12/2017 ಮುಖ್ಯಮಂತ್ರಿಗಳು ಬೀದರ್ ಆಗಮಿಸಲಿದ್ದು ಅವರ ಮುಂದೆ ನಮ್ಮ ಬೇಡಿಕೆ ನೀಡುವುದಾಗಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಅದರಲ್ಲೂ ಮುಖ್ಯ ಬೇಡಿಕೆ ಸಂವಿಧಾನ ತಿದ್ದುಪಡಿ R371J ಕಾನೂನು, HKDB ಆದೇಶ, 2013 ನಿಯಮ 22 ಈ ಪ್ರಕಾರ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಉತ್ತೇಜಿಸಲು ಪ್ರೋತ್ಸಾಹ ನೀತಿಯನ್ನು ರೂಪಿಸಬೇಕು ಎಂದು ಹೇಳಿದರು. ಬೇಡಿಕೆಗಳು ಆರ್ಟಿಕಲ್ 371J 2E ಹಾಗೂ 2G ಅಡಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕಾಗಿ ಯಾವ ಸಹಾಯ ಸವಲತ್ತುಗಳು ಕೊಡಬೇಕು ಅವು ಇಲ್ಲೋರಿಗೆ ಖಾಸಗಿ ಶಾಲಾ ಆಡಳಿತ ಮಂಡಳಿಗೆ ಒಂದು ಪೈಸಾ ಕೂಡ ಅನುದಾನ ವಿತರಣೆ ಆಗದಿರುವುದು ವಿಷಾದ. ಈ ಒಂದು ಅನುಕೂಲತೆಗಳು ಮಾಡಿಕೊಡ್ಬೇಕಂದು ಮಾನ್ಯ ಮುಖ್ಯಮಂತ್ರಿಗಳಿಗೂ, HK ಪಾಟೀಲ್ರಿಗೂ, ಶರಣ್ ಪ್ರಕಾಶ್ ಪಾಟೀಲ್ರಿಗೂ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸುಮಾರು ಸಲ ಮನವಿ ಸಲ್ಲಿಸಲಾಗಿದ್ದರೂ ಕೂಡ ಈ ಕಡೆ ಸರ್ಕಾರದ ಗಮನ ಹರಿಸದೇ ಇರೋದು ವಿಷಾದ. ಸರ್ಕಾರದ ಮೇಲೆ ಒತ್ತಡ ತರಲು, HKDB ಮಂಡಳಿ ಮೇಲೆ ಒತ್ತಡ ತರಲು ಹಲವಾರು ಕಾರ್ಯಕ್ರಮಗಳು ಸಂಘ ಹಮ್ಮಿಕೊಂಡಿದ್ದು, ಮೊದಲನೇ ಹಂತದಲ್ಲಿ 12ರಂದು ಮನವಿ ಪತ್ರ ಸಲ್ಲಿಸಲು ಎಲ್ಲ ಶಾಸಕರಿಗೂ, ತಹಸೀಲ್ದಾರರಿಗೂ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಈ ಮನವಿ ಸಲ್ಲಿಸಲಾಗುತ್ತದೆ. ಗೌರವಾಧ್ಯಕ್ಷರಾದ ರೇವಣ ಸಿದ್ದಪ್ಪ ಜಲಾದೇ ಅವರು ಮಾತನಾಡಿ, ಸತತ ಒಂದು ವರ್ಷದಿಂದ ನಮ್ಮ ಬೇಡಿಕೆಯನ್ನು ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದೇವೆ. ಆದರೂ ಕೂಡ ಯಾವುದೇ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ನಮ್ಮ ಬೇಡಿಕೆ 371 ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸವಲತ್ತುಗಳನ್ನು ನೀಡುವುದಾಗಿದೆ ಎಂದು ಹೇಳಿದರು. ಉತ್ತಮವಾದಂಥ ಶಿಕ್ಷಣ ಕೊಡ್ತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರದಿಂದ ಕೆಲವು ನೀತಿ ನಿಯಮಗಳಿಂದ ಶೋಷಣೆಗೊಳಪಡ್ತಾ ಇದ್ದೀವಿ. ಉತ್ತಮ ಶಿಕ್ಷಣ ಅಂತಲೂ ಕೊಡ್ತಾ ಇದ್ದೀವಿ, ಆದರೆ ನಮ್ಮದೊಂದು ಆಗ್ರಹ ಇದೆ. ಸುಮಾರು ಒಂದು 10 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಳೆದ ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶಕ್ಕೆ 371J ಬಂದಿದೆ, ಅದ್ರ ಪ್ರಕಾರ ನಾವು ಸೌಲಭ್ಯವನ್ನು ಕೇಳ್ತಾ ಇದ್ದೀವಿ. ಸರ್ಕಾರ ನೀವು ಮಾಡಿರಿ ಕಾನೂನು ಪ್ರಕಾರ ನಮಗೆ ಏನೇನು ಬೇಕು ಸೌಲಭ್ಯ 371 ಪ್ರಕಾರ ಕೊಡಿರಿ ಅಂತಕ್ಕಂಥ ಆಗ್ರಹ ಇದೆ. ಮತ್ತು ಈ ಹೈದರಾಬಾದ್ ಕರ್ನಾಟಕ 371 ಪ್ರಕಾರ ಬಂದಂಥ ದುಡ್ಡನ್ನು ವ್ಯಯ ಮಾಡ್ತಕ್ಕಂಥ ಖರ್ಚು ಮಾಡ್ತಕ್ಕಂಥ ಬೇರೆ ಬೇರೆ ಯೋಜನೆಗಳನ್ನು ಸರ್ಕಾರ ಹಾಕ್ತಾ ಇದೆ, ಇದಕ್ಕೆ ನಾವು ಖಂಡಿಸ್ತೀವಿ. ಉದಾಹರಣೆ, ಮೊನ್ನೆ ತನ್ವೀರ್ ಶೇಟ್ ಅವರು ಹೋಬಳಿ ಮಟ್ಟಕ್ಕೊಂದು ಕರ್ನಾಟಕ ಪಬ್ಲಿಕ್ ಶಾಲೆ ತೆಗಿತೀವಿ ಅಂತ ಹೇಳಿದರು. ಇದು ಭಾಳ ತಪ್ಪಿದೆ. ಇದ್ದ ಸರ್ಕಾರಿ ಶಾಲೆಯೂ ಸುಧಾರಿಸಲಿ, ಮತ್ತೇನು ಹೋಬಳಿ ಮಟ್ಟದ ಶಾಲೆ ತೆಗಿತಾರೆ ಇವರು? ಮತ್ತು 371 ಆರ್ಟಿಕಲ್ ಇಂಪ್ಲಿಮೆಂಟ್ ಮಾಡೋಕ್ಕೋ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಾವು ಶಾಲೆ ಕಾಲೇಜ್ ತೆಗಿತೀವಿ ಅಂತ ಹೋದ ವರ್ಷ ಯೋಜನೆ ಆಯಿತು. ಇದನ್ನು ಕೂಡ ಆಗಿಲ್ಲ. ಬರೇ ಹಣ ಹೇಗೆ ಪೋಲ್ ಮಾಡ್ಬೇಕಂಬುದು ಯೋಜನೆ ಇದೆ, ಏನಹ ಶಿಕ್ಷಣ ಗುಣಮಟ್ಟ ಚೆನ್ನಾಗಿ ಮಾಡುವಂಥ ಯಾವುದೇ ಯೋಜನೆ ಸರ್ಕಾರದಲ್ಲಿ ಇಲ್ಲ. ಅದನ್ನು ಮಾಡಿರಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಸಂಘದ ಮೇನ್ ಉದ್ದೇಶ ಆಗಿದೆ. ರಾಜೇಂದ್ರ ಮಣಿಗೇರ್ ಅವರು ಮಾತನಾಡಿ, ನಮ್ಮ ಹೈದರಾಬಾದ್ ಕರ್ನಾಟಕವನ್ನು ಹಿಂದುಳಿದ ಭಾಗವೆಂದು ಕರೆಯುತ್ತಾರೆ. ಅನುದಾನಿತ ಶಾಲಾ ಮಕ್ಕಳಿಗೆ ನೀಡುವ ಎಲ್ಲಾ ಸೌಲಭ್ಯಗಳು ಅನುದಾನರಹಿತ ಶಾಲಾ ಮಕ್ಕಳಿಗೂ ನೀಡುವುದು ನಮ್ಮ ಬೇಡಿಕೆಯಾಗಿದೆ ಎಂದು ಹೇಳಿದರು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕೆ ಹಿಂದುಳಿತಾ ಇದ್ದಾರೆ ಅಂತಕ್ಕಂಥ ವಿಚಾರ ಯಾರು ಮಾಡ್ತಾ ಇಲ್ಲ ಸರ್ಕಾರದವರು. ಇವರಿಗೂ ಕೂಡ ಎಲ್ಲ ರೀತಿಯೆಲ್ಲ ಸವಲತ್ತು ಕೊಟ್ಟು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಉತ್ತೇಜಿಸಿದರೆ ಇವರು ಶಿಕ್ಷಣಕ್ಕಾಗಿ ಒಂದು ಶ್ರಮಪಟ್ಟು ಒಂದು ಒಳ್ಳೆಯ ವಿದ್ಯಾರ್ಥಿ ಆಗ್ತಾರೆ. ಶಿಕ್ಷಕರು ಒಳ್ಳೆಯ ಗುಣಮಟ್ಟ ಶಿಕ್ಷಣ ಕೊಡ್ತಾರೆ. ಈ ಒಂದು ಸವಲತ್ತುಗಳು ಸರ್ಕಾರ ನಮ್ಮ ಕಡೆ ಗಮನಹರಿಸಿ ಈ ಒಂದು ನಮ್ಮ ಒಂದು ಬೇಡಿಕೆ ಈಡೇರಿಸಬೇಕಾಗಂತೇಳಿ ಅವರಲ್ಲಿ ಕೇಳಿಕೊಳ್ಳೋದು ಎತ್ತಿದ್ದೇವೆ. 12/12/2017 ಇಡೀ ಜಿಲ್ಲಾದ್ಯಂತ ಎಲ್ಲ ತಾಲೂಕು ಶಾಸಕರಿಗೂ ಹಾಗೂ DC ಅವರಿಗೂ ಹಾಗೂ ಮತ್ತು ತಹಸೀಲ್ದಾರ್ ಅವರಿಗೂ ನಮ್ಮ ಒಂದು ಅನುದಾನ ಖಾಸಗಿ ಶಾಲಾ ಆಡಳಿತ ಮಂಡಳಿಯವರು ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ತಾಲೂಕು ಅಧ್ಯಕ್ಷರು ಸೇರಿ ಅಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಹೋಗಿ ಅವರಿಗೆ ಒಂದು ಈ ಒಂದು ನಮ್ಮ ಒಂದು ಇದನ್ನು ಸಲ್ಲಿಸ್ತಾ ಇದ್ದೇವೆ ಬೇಡಿಕೆಗಳನ್ನು ಅಂತೇಳಿ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೇವೆ. ನಗರದ ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ಸರ್ವೋತ್ತಮುಖ ಬೆಳವಣಿಗೆಗಾಗಿ ಪಠ್ಯೇತರ ಚಟುವಟಿಕೆಗಳೊಂದಿಗೆ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ತೋಟಗಾರಿಕೆಯ ಮಹಾವಿದ್ಯಾಲಯದ ಪ್ರಮುಖ ವಿಜ್ಞಾನಿ ಲೀಡ್ ಪ್ರಿಜೆಕ್ಟನ್ ಶ್ರೀ ಪ್ರವೀಣ್ ಕುಮಾರ್ ಬಿ ನಾಯ್ಕೊಡಿ ಅವರು ಉದ್ಘಾಟಿಸಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಗುರುನಾನಕ್ ಪಬ್ಲಿಕ್ ಶಾಲೆಯ ವಾರ್ಷಿಕ ಕ್ರೀಡಾಕೂಟವು ಮನ್ನಳ್ಳಿ ರಸ್ತೆಯಲ್ಲಿರುವ ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ ಇಂದು ಜರುಗಿದ್ದು, ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಮುಖ ವಿಜ್ಞಾನಿ ಲೀಡ್ ಪ್ರಿಜೆಕ್ಟರ್ ಶ್ರೀ ಪ್ರವೀಣ್ ಕುಮಾರ್ ಬಿ ನಾಯಕೋಡ್ ಅವರು ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು.
ಗುರುನಾನಕ್ ಪಬ್ಲಿಕ್ ಶಾಲೆ ಕ್ರೀಡಾಕೂಟದ ಸಮಾರಂಭ ನನಗೆ ತುಂಬ ಸಂತೋಷ ತಂದಿದೆ. ಈ ಮಾದರಿಯಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಆಯೋಜಿಸಿ ಮಕ್ಕಳಲ್ಲಿ ಕ್ರೀಡಾ ಮನೋಭಾವನೆ ಬೆಳೆಸಬೇಕು. ಅದಲ್ಲದೆ ವಿದ್ಯಾರ್ಥಿಗಳ ಮಾನಸಿಕ ಹಾಗೂ ದೈಹಿಕ ಸದೃಢತೆಗೆ ಕ್ರೀಡೆಯು ಪೂರಕವಾಗಿದೆ ಎಂದು ಹೇಳಿದರು. I have never seen in an institute the sports events are celebrated like this, because I studied in a very very small school, a government school, and it was only the interest of the students and the teacher and even the parents also. In our days the parents are used to advise, see, you have to concentrate on studies, sports is not an important event or even important part of in your life, education life. My dear students, now there are so many inspirational examples before us, so many sports personalities who have raised our flags in international forum. Presently the most discussed and most famous girl, Sindhu, who has won so many glories in for our nation. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಗುರುನಾನಕ್ ಪಬ್ಲಿಕ್ ಶಾಲೆಯ ಉಪಾಧ್ಯಕ್ಷರಾಗಿರುವ ಶ್ರೀಮತಿ ರೇಷ್ಮಾ ಕೌರ್ ಅವರು ಮಾತನಾಡಿ, ಇಂದಿನ ಮಕ್ಕಳು ಕಂಪ್ಯೂಟರ್, ಇಂಟರ್ನೆಟ್ ಇತ್ಯಾದಿಗಳನ್ನು ಉಪಯೋಗಿಸಿಕೊಂಡು ಮನೆಯ ಗೋಡೆ ಒಳಗೆ ಇರುತ್ತಿದ್ದಾರೆ. ಇದರಿಂದ ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸರಿಯಾಗಿ ಆಗುತ್ತಿಲ್ಲ. ಆದ ಕಾರಣ ಪೋಷಕರು ಪಾಠದ ಜೊತೆ ಆಟದಲ್ಲಿಯೂ ಆಸಕ್ತಿ ವಹಿಸುವಂತೆ ಗಮನ ಕೊಡಬೇಕೆಂದು ಕರೆ ಕೊಟ್ಟರು. ಈ ಸಮಾರಂಭದಲ್ಲಿ ಶಾಲೆಯ ಪ್ರಾಚಾರ್ಯರಾದ ಶ್ರೀಮತಿ ಪವನಪ್ರಿಯಾ ಹಾಗೂ ಇನಾಯತ್ ಪಾಷಾ, ಮುಖ್ಯ ಗುರುಗಳಾದ ಆರಿಫ್ ಹಾದಿ ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ಶಾಲೆಯ ಕ್ರೀಡಾಪಟುಗಳು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಪಥಸಂಚಲನ ಆಕರ್ಷವಾಗಿ ನಡೆಸಿಕೊಟ್ಟರು. ಶಾಲೆಯ ಉಪಾಧ್ಯಕ್ಷೆ ಶ್ರೀಮತಿ ರೇಷ್ಮಾ ಕೌರ್ ಇವರು ಮುಖ್ಯ ಅತಿಥಿಯಾಗಿ ಕ್ರೀಡಾಧ್ವಜವನ್ನು ನೆರವೇರಿಸಿದರು. Next, our deputy head girl and head boy with the sports, choosing the world as, remember, it is not what you have but what you give that brings happiness. Academic year 2017-18. By respecting and abiding the rules that govern them and desirous of participating in them with a true spirit of sportsmanship for the honor of our house and for the glory of the sports. ನಗರದ ಓಲ್ಡ್ ಸಿಟಿಯಲ್ಲಿ ರಸ್ತೆ ಅಗಲೀಕರಣಕ್ಕೆಂದು ತರಾತುರಿಯಲ್ಲಿ ರಸ್ತೆ ಕಾಮಗಾರಿ ಹಾಗೂ ಯುಜಿಡಿ ಕೆಲಸಗಳನ್ನು ಕಳಪೆ ಮಟ್ಟದಲ್ಲಿ ಮಾಡಿದ್ದಾರೆ. ಇಲ್ಲಿನ ಜಿಲ್ಲಾಡಳಿತ ಕಾಮಗಾರಿಯ ಹೆಸರಿನಲ್ಲಿ ಸರ್ಕಾರದ ಹಣವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಕಣ್ಣಿಗೆ ಕಾಣುವ ರೀತಿಯಲ್ಲಿ ಮಾತ್ರ ಕಾಮಗಾರಿಗಳು ಮಾಡುತ್ತಿದ್ದಾರೆ, ಆದರೆ ಇದು ಸಂಪೂರ್ಣ ಕಳಪೆ ಮಟ್ಟದಾಗಿದೆ. ಈ ರೀತಿಯ ಜಿಲ್ಲಾಡಳಿತದ ನಿರ್ಲಕ್ಷ್ಯತನ ವಿಷಾದನೀಯ ಸಂಗತಿಯಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಜಿಲ್ಲೆಯಾದ್ಯಂತ ತರಾತುರಿಯಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿಗೆಂದು ರಸ್ತೆಗಳನ್ನು ಕೆದರಿ ಸರಿಯಾಗಿ ಮುಚ್ಚದ ಕಾರಣ ಸಾರ್ವಜನಿಕರು ವ್ಯಥೆಪಡಬೇಕಾಗಿದೆ. ರಸ್ತೆ ಅಭಿವೃದ್ಧಿ ಮಾಡುತ್ತೇವೆಂದು ಕಳಪೆ ಮಟ್ಟದ ಕಾಮಗಾರಿಗಳನ್ನು ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನ ಮಾಡುತ್ತಿದ್ದಾರೆ. ರಾಜ್ಕುಮಾರ್ ಮೂಲ್ ಭಾರತಿ ಅವರು ಮಾತನಾಡಿ, ಸರ್ಕಾರದಿಂದ ಆಗುತ್ತಿರುವ ಕಾಮಗಾರಿಗಳು ಕಳಪೆ ಮಟ್ಟದ್ದಾಗಿದೆ. ಮೇಲ್ಮಾತಿಗೆ ಕೆಲಸ ಕಾಮಗಾರಿ ಮಾಡುತ್ತಿದ್ದಾರೆ, ಆದರೆ ರಸ್ತೆಯು ಸಂಪೂರ್ಣ ವಿಫಲ ರೀತಿಯದ್ದಾಗಿದೆ. ಜಿಲ್ಲಾಡಳಿತ ಕೂಡ ಕಾಮಗಾರಿಯ ಬಗ್ಗೆ ಗಮನ ಹರಿಸುತ್ತಿಲ್ಲ. ಇದು ವಿಷಾದನೀಯ ಸಂಗತಿಯಾಗಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಶಾಸಕರಾಗಲಿ ಕೂಡಲೇ ಎಲ್ಲೆಲ್ಲಿ ಯಾವ ರೀತಿ ಕಾಮಗಾರಿಗಳು ನಡೆಯುತ್ತಿವೆ ಎಂಬುದನ್ನು ಗಮನ ಹರಿಸಬೇಕು ಎಂದು ಹೇಳಿದರು.
ಬೀದರ್ ನಗರಕ್ಕೆ ಸರ್ಕಾರದಿಂದ ಏನು ಜಿ ಓ ಡಿ ವರ್ಕ್ ಏನು ಆಗ್ತಾಯಿದೆ, ಆ ಜಿ ಓ ಡಿ ವರ್ಕು ಕಳಪೆ ಮಟ್ಟದಾಗಿದ್ದಲ್ಲದೆ ಏನು ಅವರು ಈಗಾಗಲೇ ಸುಮಾರು ಏನು ಮುಖ್ಯ ರಾಜ್ಯದ ಮುಖ್ಯಮಂತ್ರಿಗಳು ಬೀದರ್ ನಗರಕ್ಕೆ ಬಂದು ಹೋದ್ರೂ ಕೂಡ ಇಲ್ಲಿನ ಶಾಸಕರು ಇಲ್ಲಿನ ಜಿಲ್ಲಾ ಉಸ್ತುವಾರಿಗಳು ಜಿಲ್ಲಾಡಳಿತ ಕೂಡ ಏನದಂದ್ರೆ ಆ ಕಡೆ ಗಮನ ಹರಿಸಿಲ್ಲ. ಯಾರು ವರ್ಕ್ ಮಾಡ್ತಾಯಿದ್ದಾರೆ, ಯಾವ ಥರ ಮಾಡ್ತಾಯಿದ್ದಾರೆ, ಏನು ನೋಡಲ್ದೇನೆ ಅದ ಅಂತಂದ್ರೆ ಆ ಕಾಮಗಾರಿಯ ಹೆಸರಿನ ಮೇಲೆ ದುಡ್ಡನ್ನು ಸರ್ಕಾರದ ಕೋಟಿಗಟ್ಟಲೆ ದುಡ್ಡನ್ನು ವ್ಯರ್ಥ ಆಗ್ತಾಯಿದೆ. ಹಾಗಾಗಿ ನಿಜವಾಗಿ ಏನದಂದ್ರೆ ಜನರಿಗೆ ಬೀದರ್ ಸಮಸ್ತ ಜನರಿಗೆ ಆ ಥರ ರೋಡು ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವು ಅದಕ್ಕೆ ಏನದ ಅಂತಂದ್ರೆ ಜಿಲ್ಲಾಡಳಿತ ಈಗಾದರೂ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈಗಾದರೂ ಕೂಡ ಏನದಂದ್ರೆ ಗಮನ ಹರಿಸಿ ಕೂಡಲೇ ಏನು ಕಳಪೆ ಮಟ್ಟದ ಎಲ್ಲಿ ವರ್ಕ್ ಇನ್ನೂ ಆಗಬೇಕು ಆ ಥರ ವರ್ಕ್ ಆಗಲ್ದೇ ಸುಮ್ಮನೆ ಮೇಲುಗಡೆ ರೋಡ್ ಮಾಡ್ಕೊಂಡು ಹೋಗ್ಬಿಟ್ಟು ರೋಡಿನ ಮೇಲೆ ಹೈಟಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಆ ಹೈಟಾಗಿ ಕಾಣಿಸ್ತಾ ಇದ್ದಾಗ ಅದು ಮತ್ತೆ ಪುನಃ ಖರಾಬಾಗ್ಬಿಟ್ಟು ಕಳಪೆದ ಕಾಮಗಾರಿ ಆಗಿರೋದ್ರಿಂದ ಅದು ಕಳಪೆ ಮತ್ತೆ ಪುನಃ ಏನದ ಅಂದ್ರೆ ಮತ್ತೆ ಸರ್ಕಾರದ ದುಡ್ಡಿಕ್ಕಬೇಕು. ಈ ಥರ ಏನು ಲೂಟಿ ನಡೀತಾ ಇದೆ, ಅದಕ್ಕೆ ನಾವು ಇದು ಉಗ್ರವಾಗಿ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಓಲ್ಡ್ ಸಿಟಿದಲ್ಲಿ ಹೋಗಿದರೆ ಪೂರಾ ಎಲ್ಲ ಕಡೆ ಕಾಣಿಸ್ತದೆ. ಹಾಗಾಗಿ ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಶಾಸಕರು ಸ್ಥಳೀಯವಾಗಿರೋದ್ರಿಂದ ಕೂಡ ಅವನು ಮಾಡೋಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಕಾಮಗಾರಿ ಆಗಬಾರ್ದು ಅಂಬದೇ ಅದು ಆ ವ್ಯಕ್ತಿದು ನಮ್ಮ ಬೀದರ್ ಶಾಸಕರು. ಇದಕ್ಕೆ ನಾವು ಉಗ್ರವಾಗಿ ಅವರ ನಡತೆ ಕೂಡ ನಾವು ಸುಮಾರು ದಿನ ಹಿಡಿದು ನಾವು ಖಂಡಿಸ್ತಾ ಬರ್ತಾ ಇದ್ದೀವಿ. ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಶೈಲೇಂದ್ರ ಬೆಳ್ದಾಳಿಯವರು ಮಾತನಾಡಿ, ಈಗಿರುವ ಸಿದ್ದರಾಮಯ್ಯನವರ ಸರ್ಕಾರವು ಬರೀ ಮೋಸ ಮಾಡುವ ಸರ್ಕಾರವಾಗಿದೆ. ಅಭಿವೃದ್ಧಿ ಹೆಸರಿನಲ್ಲಿ ರಾಜ್ಯದ ಜನತೆಗೆಲ್ಲ ವಂಚನೆ ಮಾಡುತ್ತಿದ್ದಾರೆ. ಬೀದರ್ ದಕ್ಷಿಣ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಕಣಕ್ಕಿಳಿಯಲು ಅವಕಾಶ ನೀಡಿದ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪನವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅಲ್ಲದೆ ಬೀದರ್ ಪರಿವರ್ತನಾ ಯಾತ್ರೆಯಲ್ಲಿ ಬೀದರ್ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನೆರೆದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದು ಜನರ ಬೆಂಬಲ ಸದಾ ಹೀಗೇ ಇರಲಿ ಎಂದು ಹೇಳಿದರು. ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಶೈಲೇಂದ್ರ ಬೆಳ್ದಾಳೆ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದ ಪರಿವರ್ತನಾ ಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೆದು ಬೃಹತ್ ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದೀರಿ. ಇದರ ಅರ್ಥ ಸಾರ್ವಜನಿಕರ ಬೆಂಬಲ ನಮ್ಮೊಂದಿಗಿದೆ ಎಂದು ಸೂಚಿಸುತ್ತದೆ. ಬೀದರ್ ಉತ್ತರ ಕ್ಷೇತ್ರದಿಂದ ಸೂರ್ಯಕಾಂತ್ ನಾಗ್ ಮರ್ಪಳ್ಳಿಯವರನ್ನ, ಬೀದರ್ ದಕ್ಷಿಣ ಕ್ಷೇತ್ರದಿಂದ ನನ್ನನ್ನ, ಹಾಗೂ ಭಾಲ್ಕಿ ಕ್ಷೇತ್ರದಿಂದ ಪ್ರಕಾಶ್ ಖಂಡ್ರೆಯವರನ್ನ, ಹಾಗೂ ಅವರ ಕ್ಷೇತ್ರದಿಂದ ಪ್ರಭು ಚವ್ಹಾಣ್ರವರನ್ನ ಕಣಕ್ಕಿಳಿಯುವ ಅವಕಾಶವನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪನವರು ಅವಕಾಶ ನೀಡಿದ್ದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಅಲ್ಲೇ ಇದೆ, ರಾಜ್ಯದಲ್ಲಿ ಮಿಷನ್ 150, ನಾವು ಜಿಲ್ಲೆಯಲ್ಲಿ ಕೂಡ ಮಿಷನ್ 6 ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕು. ಮುಂದಿನ ದಿನದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪರಾಗಲಿದ್ದಾರೆ. ಆಗಲಿಕ್ಕೆ ಜನರು ಕಾತುರದಲ್ಲಿದ್ದಾರೆ. ಯಾಕಂದರೆ ಈಗಿದ್ದಂಥ ಸಿದ್ದರಾಮಯ್ಯವರ ಸರ್ಕಾರ ಜನರಿಗೆ ಮೋಸ ಮಾಡೋದಾಗಲಿ, ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಮುಳುಗಿದೆ. ಜಾತಿ ಜಾತಿ ನಡುವರು ಜಗಳ ಹಚ್ಚೋದು, ಯಾವುದೇ ಒಂದು ಹೊಸ ಒಂದು ಆಯಾಮ ಉದ್ಭವ ಮಾಡಲಿಕ್ಕೆ ಈ ರಾಜ್ಯ ಸರ್ಕಾರ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ಅದಕ್ಕೆ ಇದನ್ನು ಕಿತ್ತೆಗೆದು ಸಾಮಾನ್ಯ ಜನರದು ನಮ್ಮ ನಿಮ್ಮೆಲ್ಲ ಕರ್ತವ್ಯ. ಮುಂದೆ ಒಂದು ಒಳ್ಳೆಯ ಸರ್ಕಾರ, ಸುಭದ್ರ ಸರ್ಕಾರ, ಜಾತಿರಹಿತ ಅಭಿವೃದ್ಧಿ ಪರ ಇರುತ್ತೆ ಸರ್ಕಾರ, ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರ ಪರವಾಗಿರ್ತದೆ. ದಯವಿಟ್ಟು ತಾವೆಲ್ಲರೂ ಮತ ಹಾಕಿ ಮುಂದಿನಿಂದಲೂ ಭಾಜಪ ಅಭ್ಯರ್ಥಿಗಳು ಪರವಾಗಿ ಮತ ಹಾಕಬೇಕು. ಈಗ ತಾನೇ ಎಲ್ಲ ತಾಲೂಕದಲ್ಲಿ ಅಧ್ಯಕ್ಷರು ತಮ್ಮದೇ ಆದ ಒಂದು ಘೋಷಣೆ ಕೂಡ ಮಾಡಿದ್ದಾರೆ. ಈಗ ನನ್ನನ್ನು ಬೀದರ್ ದಕ್ಷಿಣ ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಮಾಡಿದ್ದಕ್ಕೆ ರಾಜ್ಯಾಧ್ಯಕ್ಷರಿಗೆ, ಉಳಿದರ ಎಲ್ಲ ರಾಜ್ಯ ನಾಯಕರಿಗೆ, ಹಾಗೂ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ, ನಮ್ಮ ಮಂಡಲದ ಎಲ್ಲ ಅಧ್ಯಕ್ಷರು, ಜಿಲ್ಲಾ ಪದಾಧಿಕಾರರು, ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ, ಹಾಗೂ ಕಾರ್ಯಕರ್ತರಿಗೆ, ಜನರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕ್ಷೇತ್ರ ಮೈಲಾರ ಮಲ್ಲಣ್ಣ ದೇವಸ್ಥಾನದ ಜಾತ್ರಾ ಮಹೋತ್ಸವ. ಜಿಲ್ಲಾಡಳಿತ ವತಿಯಿಂದ ವಿಶ್ವ ವಿಕಲಚೇತನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಂಗವಿಕಲರ ಸಮಿತಿ ವತಿಯಿಂದ ಮನವಿ ಪತ್ರ ಸಲ್ಲಿಕೆ. ಅನುದಾನರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ವತಿಯಿಂದ ಸುದ್ದಿಗೋಷ್ಠಿ. ನಗರದ ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟ. ಓಲ್ಡ್ ಸಿಟಿ ರಸ್ತೆ ಕಾಮಗಾರಿಯಿಂದ ರಸ್ತೆ ಅಗಲೀಕರಣ ಕಾಮಗಾರಿ ಪೂರ್ಣ ಕಳಪೆ ಮಟ್ಟ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.